ನಮಸ್ಕಾರ ವೀಕ್ಷಕರೇ ಈ ವಿಡಿಯೋದಲ್ಲಿ ಇವತ್ತಿನ ಎಜುಕೇಷನಲ್ ಅಪ್ಡೇಟ್ಸ್ ಬಗ್ಗೆ ಮಾಹಿತಿ ನೀಡಲು ಹೋಗ್ತಾ ಇದ್ದೇನೆ ಚೆನ್ನಾಗಿ ಅನಿಸಪ್ಪ ಅಂದ ಲೈಕ್ ಮತ್ತು ಶೇರ್ ನಾವು ಮರಿಬೇಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ ಸಪೋರ್ಟ್ ಮಾಡೋದಕ್ಕಾಗಿ ಮೊದಲೇ ಮಾಹಿತಿ ಪಿ ಯು ಸಿ ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಡಿಗ್ರಿ ಅಡ್ಮಿಷನ್ಗೆ ಸಂಬಂಧಪಟ್ಟಿರುವಂಥದ್ದು ಕನ್ಫ್ಯೂಸ್ ಆಗಬೇಡಿ ಕರ್ನಾಟಕ ಸಿ ಇ ಟಿಯಲ್ಲಿ ಬರುವಂಥ ಕೋರ್ಸಸ್ಗಳನ್ನು ಹೊರತುಪಡಿಸಿ ಮತ್ತು ನೀಟ್ ಅಂದರೆ ಎಮ್ ಬಿ ಬಿ ಎಸ್ ಡೆಂಟರನ್ನು ಹೊರತುಪಡಿಸಿ ಹೇಳ್ತಾ ಇದ್ದೀನಿ ಯಾರು ಬೇಸಿಕ್ ಸೈನ್ಸ್ ಮಾಡಬೇಕಂತ ಇದ್ದರು ಬಿ ಎ ಆಗಿರ್ಬೋದು ಬಿ ಕಾಮ್ ಆಗಲಿ ಬಿ ವಿ ಎಮ್ ಆಗಲಿ ಬಿ ಸಿ ಆಗಲಿ ಈ ರೀತಿ ಕೋರ್ಸಸ್ಗಳಿಗೆ ಅಡ್ಮಿಷನ್ ಪ್ರಕ್ರಿಯೆ ಯಾವಾಗ ಅನ್ನೋದಕ್ಕೆ ನೋಟಿಫಿಕೇಷನ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಬಂದಿದೆ ಆಗಸ್ಟ್ ನಾಲ್ಕರಿಂದ ಪ್ರಥಮ ವರ್ಷದ ಡಿಗ್ರಿ ಕಾಲೇಜಿಗೆ ಅಡ್ಮಿಷನ್ ತೆಗೆದುಕೊಳ್ಳಲು ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಂತ ಒಂದು ನೋಟಿಫಿಕೇಷನ್ ಹೊರಡಿಸಲಾಗಿದೆ ಮತ್ತು ಎಲ್ಲ ಸಾರ್ವಜನಿಕ ವಿಶ್ವವಿದ್ಯಾಲಯಗಳಾಗಿರ್ಬೋದು ಅಥವಾ ಖಾಸಗಿ ಕಾಲೇಜುಗಳಾಗಿರ್ಬೋದು ಇಲ್ಲಿ ಒಂದು ವೆಬ್ಸೈಟ್ ಮೂಲಕ ಅಂದರೆ ಒಂದು ಈ ವೆಬ್ಸೈಟ್ ಇದೆ ನೋಡಬಹುದು ನಾವು ತೋರಿಸಿ ಯು ಯು ಸಿ ಎಂ ಎಸ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಇದ್ರ ಮೂಲಕವೇ ಪ್ರವೇಶವನ್ನು ಅಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಮತ್ತೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ನೋಟಿಫಿಕೇಶನ್ ಅಲ್ಲಿ ಫೀ ಸ್ಟ್ರಕ್ಚರ್ ಬಗ್ಗೆ ಸಹ ಮೆನ್ಷನ್ ಮಾಡಲಾಗಿದೆ ನೋಡಬಹುದು ಇಲ್ಲಿ ಒಂಬೈನೂರು ರೂಪಾಯಿ ಫೀ ಇಲ್ಲಿ ಡಿಗ್ರಿ ಕಾಲೇಜ್ಗಳ ಅಡ್ಮಿಷನ್ ತೆಗೆದುಕೊಳ್ಳುವಾಗ ಅಂದರೆ ಯು ಜಿ ಕೋರ್ಸಸ್ಗಳಿಗೆ ಒಂಬೈನೂರು ರೂಪಾಯಿ ಫೀ ಇದೆ ಮತ್ತು ಪಿ ಜಿ ಕೋರ್ಸಸ್ಗಳಿಗಾಗಿ ಇಲ್ಲಿ ಎರಡು ಸಾವಿರದ ಎಂಟುನೂರು ರೂಪಾಯಿ ಫೀನಲ್ಲಿ ಮೆನ್ಷನ್ ಮಾಡಿದ್ದಾರೆ ಸೊ ಒಟ್ಟಲ್ಲಿ ಯಾರು ಪಿ ಯು ಸಿ ಇಯರ್ ಕಂಪ್ಲೀಟ್ ಆಗಿದ್ದರು ನಿಮ್ಮ ಅಡ್ಮಿಷನ್ ಪ್ರಕ್ರಿಯೆ ಆಗಸ್ಟ್ ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಸೊ ಇಂಟ್ರೆಸ್ಟ್ ಇತ್ತಪ್ಪ ಅಂದರೆ ಕಾಲೇಜುಗಳಿಗೆ ನೀವು ವಿಸಿಟ್ ಮಾಡಿ ಅಲ್ಲಿ ಎನ್ಕ್ವೈರಿ ಮಾಡಿ ಅಡ್ಮಿಷನ್ ಪ್ರಕ್ರಿಯೆಯನ್ನು ನೀವು ಸಹ ಸ್ಟಾರ್ಟ್ ಮಾಡ್ಕೊಳ್ಬೋದು ಭಾಳ ಜನ ಕೇಳ್ತಾಯಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಸೆಕೆಂಡ್ ಇಯರ್ ಮುಗಿದಿದೆ ಅಂದರೆ ಬಿ ಎ ಆಗಲಿ ಬಿ ಕಾಮ್ ಆಗಲಿ ಬಿ ಎಸ್ ಸಿ ರಿಲೇಟೆಡ್ ಯಾವುದೇ ಕೋರ್ಸಸ್ ಮಾಡಬೇಕಾಗಿತ್ತು ಅಂತಾರೆ ಆಗಸ್ಟ್ ನಾಲ್ಕರಿಂದ ಆ್ಯಸ್ ಪರ್ ದಂದರೆ ಅಫಿಷಿಯಲ್ ನೋಟಿಫಿಕೇಷನ್ ಪ್ರಕಾರ ಅಡ್ಮಿಷನ್ ಪ್ರಕ್ರಿಯೆ ಪ್ರಾರಂಭವಾಗುತ್ತೆ ನೆಕ್ಸ್ಟ್ ಅಪ್ಡೇಟ್ ಶಾಲೆಗಳು ಮತ್ತು ಪಿ ಯು ಕಾಲೇಜ್ ಭೌತಿಕ ತರಗತಿಗಳು ಯಾವಾಗ ಆರಂಭವಾಗ್ತವೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಮಾಹಿತಿ ಇದೆ ಈಗ ದಿನದಿಂದ ದಿನಕ್ಕೆ ಕೋವಿಡ್ ಸಹ ಮತ್ತೆ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಈಗ ಈ ಒಂದು ಪ್ರಕ್ರಿಯೆಯೂ ವಿಳಂಬವಾಗುವಂಥ ಸಾಧ್ಯತೆ ಇದೆ ಇದಲ್ಲದೆ ನೂತನ ಸಿಎಂ ಒಬ್ಬರೇ ಇದರ ಬಗ್ಗೆ ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಮತ್ತು ಸಂಪುಟ ರಚನೆ ಆಗಬೇಕಾಗತ್ತೆ ಪ್ರಾಥಮಿಕ ಮತ್ತು ಶಿಕ್ಷಣ ಇಲಾಖೆ ಸಚಿವರೆಲ್ಲ ಆಯ್ಕೆ ಆಗಬೇಕಾಗತ್ತೆ ಆವಾಗ ಇಲ್ಲಿ ಎಲ್ಲ ತಜ್ಞರೊಂದಿಗೆ ಡಿಸ್ಕಷನ್ ಮಾಡಿ ಪೋಷಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ಆರಂಭವಾಗಬೇಕು ಅನ್ನೋದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ ಅಂತ ಮಾಹಿತಿ ಬಂದಿದೆ ಸಚಿವರಿದ್ದಾಗ ಇದಕ್ಕೆ ಸಂಬಂಧಪಟ್ಟಾಗಿ ಒಂದು ತಜ್ಞರ ಸಮಿತಿ ರಚನೆ ಮಾಡಲಾಗಿತ್ತು ಅವರೊಂದು ಶಿಫಾರಸು ಮಾಡಿರೋದೇನಪ್ಪ ಅಂತಂದರೆ ಆಗಸ್ಟ್ ಮೊದಲನೇ ವಾರದಲ್ಲಿ ನೀವು ಶಾಲೆಗಳನ್ನು ಆರಂಭಿಸಬಹುದು ಅಂತ ಅಲ್ಲಿ ವರದಿಯಲ್ಲಿ ನೀಡಲಾಗಿತ್ತು ಬಟ್ ಈಗ ನೂತನ ಸಿಎಂ ಆಗಿರೋದರಿಂದ ಮತ್ತೆ ಹೊಸದಾಗಿ ಸಂಪುಟ ರಚನೆ ಮಾಡಬೇಕಾಗುತ್ತೆ ಮತ್ತು ದಿನದಿಂದ ದಿನಕ್ಕೆ ಕೊರೋನಾ ಸಹ ಇನ್ಕ್ರೀಸ್ ಆಗುತ್ತಿರುವಂಥ ಹಿನ್ನೆಲೆಯಲ್ಲಿ ಈಗ ಶಾಲೆಗಳು ಮತ್ತು ಪಿ ಯು ಕಾಲೇಜ್ ಭೌತಿಕ ತರಗತಿಗಳು ವಿಳಂಬವಾಗುವಂಥ ಸಾಧ್ಯತೆ ಭಾಳಷ್ಟಿದೆ ಬಟ್ ಎನಿವೆ ಯಾವುದೇ ರೀತಿ ಲೇಟೆಸ್ಟಾಗಿ ನಮಗೆ ಇನ್ಫಾರ್ಮೇಷನ್ ಬಂದ ತಕ್ಷಣ ನಿಮಗೆ ತಿಳಿಸಲು ಪ್ರಯತ್ನ ಮಾಡ್ತೇನೆ ಪ್ರಥಮ ಪಿ ಯು ಸಿ ವಿದ್ಯಾರ್ಥಿಗಳಿಗಾಗಿ ಮತ್ತು ದ್ವಿತೀಯ ಪಿ ಯು ಸಿಯ ಇನ್ ಫ್ರೆಷರ್ಸ್ ಇದ್ದಾರೋ ಆ ವಿದ್ಯಾರ್ಥಿಗಳಿಗಾಗಿ ಆನ್ಲೈನ್ ತರಗತಿಗಳು ನಮ್ಮ ಹತ್ರ ಸ್ಟಾರ್ಟ್ ಆಗ್ತವೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತಪ್ಪ ಅಂದ್ರೆ ನಾನು ತೋರಿಸಿರೋ ನಂಬರಿಗೆ ವಾಟ್ಸಪ್ ಮಾಡ್ಬೋದು ಪೇಯ್ಡ್ ಕೋರ್ಸ್ ಇರುತ್ತೆ ರಿಸನೇಬಲ್ ಪ್ರೈಸ್ ಇರುತ್ತೆ ಮತ್ತು ಡೈಲಿ ಲೈವ್ ಇಂಟ್ರಾಕ್ಟಿವ್ ಕ್ಲಾಸ್ ಇರುತ್ತೆ ಡೆಫಿನೆಟ್ಲಿ ನಿಮಗೆ ಬೆನಿಫಿಟ್ ಆಗುತ್ತೆ ಭೌತಿಕ ತರಗತಿಗಳ ನೀವು ವೇಟ್ ಮಾಡಿದರೆ ನಿಮಗೆ ಭಾಳಷ್ಟು ಅಲ್ಲಿ ನಷ್ಟವಾಗ್ಬೋದು ಅನ್ಕೋತೀನಿ ಸೊ ಆದಷ್ಟು ಬೇಗ ಆನ್ಲೈನ್ ಆಗಿರ್ಬೋದು ಅಥವಾ ನಿಮ್ಮಲ್ಲಿ ನಿಮ್ಮ ಸಮೀಪ ಇರುವ ಯಾವುದೋ ಇನ್ಸ್ಟಿಟ್ಯೂಟಲ್ಲಿ ಒಂದು ವೇಳೆ ಆಫ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಜಾಯ್ನ್ ಆಗಿ ದಯವಿಟ್ಟು ಟೈಮ್ನ ವೇಸ್ಟ್ ಮಾಡ್ಕೊಳ್ಬೇಡಿ ಮಾಹಿತಿ ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕೆ ಸಂಬಂಧಪಟ್ಟಿರುವಂತದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಾಜಿ ಶಿಕ್ಷಣ ಸಚಿವರು ಹೇಳಿರುವಾಗ ಆಗಸ್ಟ್ ಹತ್ತರೊಳಗಡೆ ಫಲಿತಾಂಶವನ್ನು ಪ್ರಕಟ ಮಾಡಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದೇವೆ ಅಂತ ತಿಳಿಸಿದ್ದರು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ವಿಶೇಷ ಪ್ರೋತ್ಸಾಹ ಅಂಕ ನೀಡುವಂತೆ ಒತ್ತಾಯಿಸಿ ಆಗಸ್ಟ್ ಮೂರರಂದು ಧರಣಿಯನ್ನು ನಡೆಸಲಾಗ್ತಾ ಇದೆ ಸೊ ಈ ಮಾಹಿತಿಯನ್ನು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಅವರು ತಿಳಿಸಿದ್ದಾರೆ ಸೊ ಯಾಕಪ್ಪ ಅಂತಂದರೆ ನಮ್ಮ ಭಾರತದಲ್ಲಿ ಎಲ್ಲ ರಾಜ್ಯಗಳಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಬಹುತೇಕ ಅಲ್ಲಿ ಕ್ಯಾನ್ಸಲ್ ಆಗಿತ್ತು ರದ್ದಾಗಿತ್ತು ಬಟ್ ನಮ್ಮ ರಾಜ್ಯದಲ್ಲಿ ಪರೀಕ್ಷೆ ಈ ಒಂದು ಕೊರೋನಾ ಅವಧಿಯಲ್ಲಿ ನಡೆಸಿರುವಂಥದ್ದು ಬಟ್ ಹತ್ತನೇ ತರಗತಿ ವಿದ್ಯಾರ್ಥಿಗಳು ಯಾರು ಗ್ರಾಮೀಣ ಪ್ರದೇಶದಲ್ಲಿರುವಂತಹಾಗಿರ್ಬೋದು ಬಡವರಾಗಿರ್ಬೋದು ಮತ್ತು ದಲಿತರಾಗಿರ್ಬೋದು ಸೊ ಗುಡಗಾಡ ಪ್ರದೇಶದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಸಾಂಕ್ರಾಮಿಕ ರೋಗವಾದಿಯ ವಿಶೇಷ ಪ್ರೋತ್ಸಾಹ ಅಂಕ ನೀಡಲು ಆಗ್ರಹಿಸಿ ಇಲ್ಲಿ ರಾಜ್ಯದಾದಂಥ ಅಂದರೆ ಆಗಸ್ಟ್ ಮೂರರಂದು ಎಲ್ಲ ಜಿಲ್ಲೆಗಳಲ್ಲಿಯೂ ಈ ಒಂದು ಧರಣಿಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ ಅಂತ ಇಲ್ಲಿ ರಾಜ್ಯ ರೈತ ಸಂಘದ ರಾಜ್ಯಾಧ್ಯಕ್ಷ ಅವರು ತಿಳಿಸಿದ್ದಾರೆ ಇದಲ್ಲದೆ ಹತ್ತನೇ ತರಗತಿ ಆದ ನಂತರ ಮುಂದಿನ ಅಭ್ಯಾಸಕ್ಕಾಗಿ ಖಾಸಗಿ ಆಗಿರ್ಬೋದು ಅಥವಾ ಸರ್ಕಾರಿ ಕಾಲೇಜುಗಳಲ್ಲಾಗಲಿ ಅವರ ಒಂದು ಪ್ರವೇಶಕ್ಕೆ ವಿಶೇಷ ಆದ್ಯತೆಯನ್ನು ಕಲ್ಪಿಸಿಕೊಡಿ ಅಂತ ಹೇಳಿ ಧರಣಿಯನ್ನು ಮಾಡಲಾಗ್ತಾ ಇದೆ ಅಂತ ತಿಳಿದು ಬಂದಿದೆ ಸೊ ಇವೆಲ್ಲ ಇನ್ಫಾರ್ಮೇಷನ್ ನಿಮಗೆ ಚೆನ್ನಾಗಿ ಅನಿಸ್ತು ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಡೈಲಿ ಅಪ್ಡೇಟ್ಸ್ಗಾಗಿ ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಬಹುದು ಮತ್ತು ಕ್ಲಾಸಸ್ಗಾಗಿ ನಾನು ತೋರಿಸಿರುವಂಥ ನಂಬರಿಗೆ ವಾಟ್ಸಪ್ ಮಾಡಿ ಮಾಡಿ ಇದೇ ರೀತಿ ನಾನು ನಿಮಗೆ ಇನ್ಫಾರ್ಮೇಷನ್ ನೀಡಲು ಪ್ರಯತ್ನ ಮಾಡ್ತೇನೆ ಮುಂದಿನ ಮೇಡದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್